ಸ್ಟೂಡೆಂಟ್ಸ್ ಇನ್ವೆಸ್ಟ್ಮೆಂಟ್ ಅಕೌಂಟ್ಗೆ ನನ್ನ ಹತ್ರ ಒಂದೆರಡು ಡಿಫ್ರೆಂಟ್ ಆಗಿರೋ ಕ್ವಶನ್ಸ್ ಇದೆ. ಈ ಸರಿ ಈ ತರದ ಬರ್ತಕ್ಕಂತ ಚಾನ್ಸಸ್ ಇರಬಹುದು ಅಂತ ಅನ್ಕೋಣ. ಕಲಿಯೋದ್ರಲ್ಲಿ ಏನು ನಷ್ಟ ಏನಿಲ್ಲ ಅಲ್ವಾ. ಈ ಕ್ವಶನ್ ಓದ್ಬಿಡ್ತೀನಿ. ಮಿಸ್ಟರ್ ಎಕ್ಸ್ ಪರ್ಚೇಸ್ 18% ಗವರ್ನಮೆಂಟ್ ಸ್ಟಾಕ್. ಸ್ಟಾಕ್ ಅಂದ್ರೆ ಡಿಬೆಂಚರ್ಸ್ ಅಂತ ಅನ್ಕೋಬಹುದು, ಶೇರ್ಸ್ ಅಂತ ಆದ್ರೂ ಅನ್ಕೋಬಹುದು. ಆಫ್ ರುಪೀಸ್ 40,400 ಫ್ರಮ್ ವೈ ಲಿಮಿಟೆಡ್ ಆನ್ 1/3/2013. ಯಾವ ಡೇಟ್ ಅಲ್ಲಿ? 1/3/2013. ನೋಡಿ 1/3/2013 ಅಲ್ಲಿ ಏನ್ ಮಾಡಿದ್ದಾನೆ? ಪರ್ಚೇಸ್ ಮಾಡಿದ್ದಾನೆ. ಓಕೆನಾ? ಡೇಟ್ ಆಫ್ ಇಂಟ್ರೆಸ್ಟ್ ಈಸ್ 30th of June ಅಂಡ್ 31st of December ಅಟ್ ರುಪೀಸ್ 101 ಅಂತ ಹೇಳ್ತಿದ್ದಾರೆ. ಏನಿದು ಅಂತ ಹೇಳಿದ್ರೆ ಆ ಕಂಪನಿ ಯಾವ ಕಂಪನಿ ಶೇರ್ಸ್ ನ ಅಥವಾ ಸ್ಟಾಕ್ ನ ಪರ್ಚೇಸ್ ಮಾಡಿದಲ್ವಾ, ಆ ಕಂಪನಿ ಪ್ರತಿ ವರ್ಷ 30th of June ಗೆ ಮತ್ತೆ 31st of December ಗೆ 31st of December ಗೆ ಇಂಟ್ರೆಸ್ಟ್ ಅನ್ನ ಕೊಡುತ್ತಂತೆ. ಓಕೆನಾ? ಫಸ್ಟ್ ಆರು ತಿಂಗಳದ್ದು ಜೂನ್ ಅಲ್ಲಿ ಕೊಡುತ್ತೆ, ನೆಕ್ಸ್ಟ್ 6 months ಡಿಸೆಂಬರ್ ಅಲ್ಲಿ ಕೊಡುತ್ತೆ. ಈಗ ಇದಕ್ಕೂ ಇದಕ್ಕೂ ಇದು ಮಿಡ್ಲ್ ಆಯ್ತು, ಇದು ಎಂಡಿಂಗ್ ಆಯ್ತು, ಕರೆಕ್ಟಾ? ಹಾಗಾದ್ರೆ ಬಿಗಿನಿಂಗ್ ಯಾವ್ದಾಗಿರುತ್ತೆ ಅಂದ್ರೆ 1/1/2012 ಆಗುತ್ತೆ, ಕರೆಕ್ಟೇನಮ್ಮ? ಈಗ 1/1/12 ಇಂದ 31st December ವರೆಗೂ ಸಪೋಸ್ ನೀವೇನಾದ್ರೂ ಡಿಬೆಂಚರ್ಸ್ ನ ನಿಮ್ ಕೈಲಿ ಇಟ್ಕೊಂಡಿದ್ರೆ, ಕಂಪನಿ ಪರ್ಚೇಸ್ ಮಾಡಿದ್ರೆ, ನಿಮಗೆ ಎಷ್ಟು ಬಂಡವಾಳ ಹಾಕಿರ್ತೀರಾ ಅದರ ಮೇಲೆ ಫಸ್ಟ್ ಆರು ತಿಂಗಳಿಗೆ ಇಂಟ್ರೆಸ್ಟ್ ಬರುತ್ತೆ. ಎಷ್ಟು ಪರ್ಸೆಂಟ್ ಬರುತ್ತೆ ಅಂತೆ? 18% ಇಂಟ್ರೆಸ್ಟ್ ಬರುತ್ತೆ. ಇನ್ನೂ ಆರು ತಿಂಗಳು ನಿಮ್ಮ ಹತ್ರನೇ ಇದ್ರೆ ಇಲ್ಲಿಗೂ ಆರು ತಿಂಗಳದ್ದು ಬಡ್ಡಿ ಬರುತ್ತೆ. ಆದ್ರೆ ಇಲ್ಲಿ ಮಿಸ್ಟರ್ ಎಕ್ಸ್ ಅನ್ನೋನು ಪರ್ಚೇಸ್ ಮಾಡಿರೋದು ಯಾವತ್ತಪ್ಪ ಅಂದ್ರೆ 1/3/2013, ಕರೆಕ್ಟಾ? ನೋಡಿ, 1/3/2013 ಫಸ್ಟ್ ಹಾಫ್ ಇಯರ್ ಅಲ್ಲಿ ಬರುತ್ತೆ, ಸೆಕೆಂಡ್ ಹಾಫ್ ಇಯರ್ ಅಲ್ಲಿ ಬರುತ್ತೆ, ಫಸ್ಟ್ ಹಾಫ್ ಇಯರ್ ಅಲ್ಲಿ ಬರುತ್ತೆ. ನೋಡಿ, ಅವ್ನು ಪರ್ಚೇಸ್ ಮಾಡಿರೋದು ಫಸ್ಟ್ ಆಫ್ ಮಾರ್ಚ್ ಆಗಿರೋದ್ರಿಂದ, ಫಸ್ಟ್ ಮಾರ್ಚ್ ಆಗಿರೋದ್ರಿಂದ ಅವರು 1/3/2013 ಇಂದ ಆ ಡಿಬೆಂಚರ್ಸ್ ಗೆ ಅಥವಾ ಆ ಶೇರ್ಸ್ ಗೆ ಓನರು ಯಾವಾಗಿಂದ ಆಗ್ತಾನೆ? 1/3/2013 ಇಂದ ಆಗ್ತಾನೆ. ಸಪೋಸ್ ಅವನು ಇಲ್ಲಿಂದ ಈ ಡೇಟ್ ವರೆಗೂ ಇತ್ತ ಇಟ್ಕೊಂಡ ಅಂತ ಇಟ್ಕೊಂಡು, ಹೌದಾ? ಅವನು ಮಾರ್ಚ್, ಏಪ್ರಿಲ್, ಮೇ, ಜೂನ್ ಈ ನಾಲ್ಕು ತಿಂಗಳು ಬಡ್ಡಿ ಬರುತ್ತೆ, ಹೌದಾ ಇಲ್ವೋ? ಈ ನಾಲ್ಕು ತಿಂಗಳಿಗೆ ಬಡ್ಡಿ ಬರಬೇಕು. ಯಾಕೆ ಅಂದ್ರೆ ಏಪ್ರಿಲ್ ಮತ್ತೆ ಮೇ ಅವ್ರ ಹತ್ರ ಇಲ್ಲ, ಇತ್ತ ಅವ್ರ ಹತ್ರ. ಅವ್ರು ಪರ್ಚೇಸ್ ಮಾಡಿರೋದೆ ಯಾವತ್ತೋ ಮಾರ್ಚ್ ಅಲ್ಲಿ, ಹೌದಾ? ಹಾಗಾದ್ರೆ ಜನವರಿ ಫೆಬ್ರವರಿ ಅವನ ಹತ್ರ ಇಲ್ಲ. ಯಾರ ಹತ್ರ ಇತ್ತು? ಬೇರೆಯವ್ರ ಹತ್ರ ಇತ್ತು. ಅವನ್ ಯಾರ ಹತ್ರ ಪರ್ಚೇಸ್ ಮಾಡಿದ್ನೋ ಅವನ ಹತ್ರ ಇತ್ತು, ಇವನ ಹತ್ರ ಇರ್ಲಿಲ್ಲ. ಹಾಗಾದ್ರೆ ಅವನ ಹತ್ರ ಇಲ್ಲದೆ ಇರ್ತಕ್ಕಂತ ಡೇಟ್ ನಮ್ಗೆ ಇಂಪಾರ್ಟೆಂಟ್. ಯಾವತ್ತ ಇರ್ಲಿಲ್ಲ ಅವನು? ಜನವರಿ ಇರ್ಲಿಲ್ಲ, ಫೆಬ್ರವರಿ ಅವನ ಹತ್ರ ಇರ್ಲಿಲ್ಲ, ಕರೆಕ್ಟಾ? ಇವ್ರು ಏನ್ ಮಾಡಿದ್ರು ಅಂತ ಹೇಳಿದ್ರೆ, ಓಕೆನಾ, ಎರಡು ತಿಂಗಳು ಇಂಟ್ರೆಸ್ಟ್ ಅನ್ನ ಬಿಟ್ಟು ಮಿಕ್ಕಿರೋದನ್ನ ಕೊಟ್ಟಿದ್ದಾರೆ. ಅಲ್ಲಿ ಎಕ್ಸ್ ಇಂಟ್ರೆಸ್ಟ್ ಅಂತ ಹೇಳಿದ್ದಾರೆ. ನೋಡಿ ಇನ್ನೊಂದ್ಸರಿ ಹೇಳ, ಡೇಟ್ ಆಫ್ ಇಂಟ್ರೆಸ್ಟ್ 30th of June ಅಂಡ್ 31st of December ಅಟ್ 101 rupees ಎಕ್ಸ್ ಇಂಟ್ರೆಸ್ಟ್ ಅಂತ ಹೇಳಿದ್ದಾರೆ. ಎಕ್ಸ್ ಅಂದ್ರೆ ಏನು? ಎಕ್ಸ್ಕ್ಲೂಡಿಂಗ್ ಇಂಟ್ರೆಸ್ಟ್ ಅಂದ್ರೆ ಅವನ್ ಕೊಟ್ಟಿರೋ 101 rupees ಏನಿದೆ ಒಂದು ಡಿಬೆಂಚರ್ಗೆ ಅದು ಏನಾಗಿದೆ? ಇಂಟ್ರೆಸ್ಟ್ ಸೇರ್ಕೊಂಡಿಲ್ಲ. ಅವನೇನ್ ಹೇಳ್ತಾ ಇದ್ದಾನೆ, ನೋಡಪ್ಪ, 100 rupees ಡಿಬೆಂಚರ್ ನ 101 rupees ಪರ್ಚೇಸ್ ಮಾಡ್ತೀನಿ ಅಂತ ಹೇಳ್ತಿದ್ದಾನೆ. ಈ 101 rupees ಏನಿದೆ ಅದು ಡಿಬೆಂಚರ್ ವ್ಯಾಲ್ಯೂ. ನಿನಗೆ ನಾನು ಈ ಎರಡು ತಿಂಗಳು ಬಡ್ಡಿ ನಿನ್ನ ಹತ್ರ ಇತ್ತಲ್ವಾ, ಯಾರು ಸೇರ್ ಮಾಡುತ್ತಲ್ವಾ ಅವನ ಹತ್ರ ಇತ್ತಲ್ವಾ, ನಾನು ಈ ಎರಡು ತಿಂಗಳು ಬಡ್ಡಿಯನ್ನ ಸಪರೇಟ್ ಆಗಿ ಕೊಡ್ತೀನಿ ನಿನಗೆ ಅಂತ ಹೇಳಿದ. ಹಿಂದಿನ ಪ್ರಾಬ್ಲಮ್ ಅಲ್ಲಿ ಏನ್ ಮಾಡಿದ್ವಿ? ಇನ್ಕ್ಲೂಡ್ ಮಾಡಿಬಿಟ್ಟು ಅಷ್ಟು ಕೊಡಂಗಿದ್ರೆ ಪರ್ಚೇಸ್ ಮಾಡ್ತೀನಿ ಅಂತ ಹೇಳಿದ್ದ. ಈ ಪ್ರಾಬ್ಲಮ್ ಅಲ್ಲಿ ಏನ್ ಹೇಳ್ತಾ ಇದ್ದಾನೆ? ಇಂಟ್ರೆಸ್ಟ್ ಸಪರೇಟ್ ಆಗಿ ಕೊಡ್ತೀನಿ ಅಂತ ಹೇಳಿದ್ದಾರೆ. ಲೆಕ್ಕ ಅದೇ ಬರುತ್ತೆ. ಅಲ್ಲಿ ನಮ್ಗೆ ಎಷ್ಟು ತಿಂಗಳ ಬಡ್ಡಿ ಬರಬೇಕು? ಜನವರಿ ಫೆಬ್ರವರಿ ನಾವು ಕೊಡಬೇಕು. ಅದನ್ನ ಏನ್ ಮಾಡ್ತಾ ಇದೀವಿ? ಸಪರೇಟ್ ಆಗಿ ಕೊಡ್ತಾ ಇದೀವಿ. ಅದು ಬಿಟ್ಟು ಮಿಸ್ಟರ್ ಎಕ್ಸ್ ಇನ್ಕರ್ಡ್ ಸ್ಟ್ಯಾಂಪ್ ಡ್ಯೂಟಿ 3%, ಟ್ಯಾಕ್ಸಸ್ 1%, ಬ್ರೋಕರೇಜ್ 2%, ಲೀಗಲ್ ಚಾರ್ಜಸ್ 30%. ಏನ್ ಕ್ಯಾಲ್ಕುಲೇಟ್ ಮಾಡಕ್ ಹೇಳಿದಾನೆ ಅಂದ್ರೆ, ಕ್ಯಾಲ್ಕುಲೇಟ್ ಕಾಸ್ಟ್ ಆಫ್ ಪರ್ಚೇಸ್ ಅಂಡ್ ಪಾಸ್ ಜರ್ನಲ್ ಎಂಟ್ರೀಸ್ ಅಂತ ಹೇಳಿದ್ದಾರೆ.
ಕ್ಯಾಲ್ಕುಲೇಟ್ ಕಾಸ್ಟ್ ಆಫ್ ಪರ್ಚೇಸ್ ಪಾಸ್ ಜರ್ನಲ್ ಎಂಟ್ರಿ ಈಗ ಫಸ್ಟ್ ಕ್ಯಾಲ್ಕುಲೇಷನ್ ಆಫ್ ಕ್ಯಾಲ್ಕುಲೇಷನ್ ಆಫ್ ಕಾಸ್ಟ್ ಆಫ್ ಪರ್ಚೇಸ್ ಕರೆಕ್ಟ್ ಏನಮ್ಮ ಮೊನೇ ತಿಳಿಸ್ಕೊತಾ ಇದ್ದೀನಾ ಈಗ ಪರ್ಚೇಸ್ ಪ್ರೈಸ್ ಎಷ್ಟಪ್ಪ ಇದೆ 40,400 ರುಪೀಸ್ ಎಷ್ಟಕ್ಕೆ ಈಕ್ವಲ್ ಅಂತಪ್ಪ ಎಕ್ಸ್ ಇಂಟ್ರೆಸ್ಟ್ ಅಂತ ಹೇಳ್ತಾ ಇದ್ದಾನೆ ಇದರಲ್ಲಿ ಏನ್ ಸೇರ್ಕೊಂಡಿಲ್ಲ ಇಂಟ್ರೆಸ್ಟ್ ಇಲ್ಲ ವೆರಿ ಗುಡ್ ಹಾಗಾದ್ರೆ 40,400 ರುಪೀಸ್ ಆಗೋಣ ಇನ್ಕ್ಲೂಡ್ ಆಗಿದ್ರೆ ಏನ್ ಮಾಡ್ತಾ ಇದ್ವಿ ಇದರಲ್ಲಿ ಮೈನಸ್ ಮಾಡ್ತಾ ಇದ್ವಿ ಕಮ್ ಇಂಟ್ರೆಸ್ಟ್ ಅಲ್ಲಿ ಇದ್ರೆ ಮೈನಸ್ ಮಾಡ್ತಾ ಇದ್ವಿ ಇದರಲ್ಲಿ ಏನು ಇಲ್ಲದೆ ಇರೋದ್ರಿಂದ ಏನು ಮಾಡಕ್ಕೆ ಹೋಗ್ಬೇಕು ಇದು ಬಿಟ್ಟು ಏನೇನ್ ಖರ್ಚಾಗಿದೆ ಅಂತ ಸ್ಟ್ಯಾಂಪ್ ಡ್ಯೂಟಿ ಆಗಿದೆಯಂತೆ 3% 40,400 ಮೇಲೆ 3% 1212 ಎರಡನೇದು ಟ್ಯಾಕ್ಸಸ್ 40,400 1% 404 ರುಪೀಸ್ ಬ್ರೋಕರೇಜ್ 2% on 40,400 into 2% 808 legal charges 30 rupees 30 rupees overall ಕೊಟ್ಟಿದ್ದಾರೆ ಕರೆಕ್ಟ್ ಹಾಗಾದ್ರೆ ಒಟ್ಟು ಎಷ್ಟು ಆಯ್ತಪ್ಪ ಅಂತ ಹೇಳಿದ್ರೆ 42,854 ರುಪೀಸ್ ಈಸ್ ದ ಕಾಸ್ಟ್ ಆಫ್ ಪರ್ಚೇಸ್ ಬಂತಿರಪ್ಪ ಫಸ್ಟ್ ಕ್ವಶನ್ ಆನ್ಸರ್ ಬಂತು ಈಗ ಇಂಟ್ರೆಸ್ಟ್ ಸೆಪರೇಟ್ ಆಗಿ ಕೊಟ್ಟಿರ್ತಾನೆ ತಾನೆ ನೀವು ಇಂಟ್ರೆಸ್ಟ್ ನ ಈ ಎರಡು ತಿಂಗಳದ್ದು ಸೆಪರೇಟ್ ಆಗಿ ಕೊಟ್ಟಿದ್ರೆ ನಿಮ್ಗೆ ಇನ್ಕಮ್ ಎಕ್ಸ್ಪೆನ್ಸಸ್ ಕೊಟ್ಟಿದ್ರೆ ಎಕ್ಸ್ಪೆನ್ಸಸ್ ಕರೆಕ್ಟ್ ಹಾಗಾದ್ರೆ ಮೊದಲನೇ ಜರ್ನಲ್ ಎಂಟ್ರಿ ಏನಂತ ಬರುತ್ತೆ ಅಂದ್ರೆ ಇನ್ವೆಸ್ಟ್ಮೆಂಟ್ ಅಕೌಂಟ್ ಡೆಬಿಟ್ ಟು ಏನು ಕ್ಯಾಶ್ ಅಥವಾ ಬ್ಯಾಂಕ್ ಅಕೌಂಟ್ ಎಷ್ಟು ಹೋಗ್ತಾ ಇದೆ 42,854 ರುಪೀಸ್ ಹೋಗ್ತಾ ಇದೆ ಕರೆಕ್ಟ್ ಇಲ್ಲಿ ನೆರೇಷನ್ ಏನಂತ ಬರೀತೀರ ಇನ್ವೆಸ್ಟ್ಮೆಂಟ್ ಪರ್ಚೇಸ್ ಅಂತ ಬರೀತೀವಿ ಎರಡನೇದ ಏನಪ್ಪ ಅಂದ್ರೆ ಇಂಟ್ರೆಸ್ಟ್ ಕರೆಕ್ಟ್ ಎಕ್ಸ್ಪೆನ್ಸಸ್ ತಾನೆ ಅವನಿಗೆ ಇಂಟ್ರೆಸ್ಟ್ ಅಕೌಂಟ್ ಡೆಬಿಟ್ ಟು ಕ್ಯಾಶ್ ಅಕೌಂಟ್ ಅಥವಾ ಬ್ಯಾಂಕ್ ಅಕೌಂಟ್ ಈಗ ಇಂಟ್ರೆಸ್ಟ್ ಎಷ್ಟು ಅಂತ ಗೊತ್ತಿಲ್ಲ ಕರೆಕ್ಟ್ ಈಗ ಎರಡನೇ ಕ್ಯಾಲ್ಕುಲೇಷನ್ ಮಾಡ ಕ್ಯಾಲ್ಕುಲೇಷನ್ ಆಫ್ ಇಂಟ್ರೆಸ್ಟ್ ಕರೆಕ್ಟ್ ಏನ್ರಿ ಎಲ್ಲಿಂದ 1112 ಇಂದ ಹೌದಾ 28th of February 2012 ವರೆಗೂ ಅವನ ಹತ್ರ ಇರ್ಲಿಲ್ಲ ಕರೆಕ್ಟ್ ಈಗ 40,400 ರುಪೀಸ್ ಕರೆಕ್ಟ್ ಇದು ಎಷ್ಟು ರೂಪಾಯಿ ಈಕ್ವಲ್ 101 ರೂಪಾಯಿಗೆ ಯಾಕೆ ಅಂದ್ರೆ ಅಸಲ್ ಪ್ರೈಸ್ ಮೇಲೆ ತಾನೆ ಒಂದ್ ನಿಮಿಷ ಇದಕ್ಕೆ ಹೇಳ್ಬಿಡ್ತೀನಿ ಈಗ ಕಂಪನಿ 100 ಡಿಬೆಂಚರ್ಸ್ ಓಕೆನಾ 100 ರೂಪಾಯಿ ಇಶ್ಯೂ ಮಾಡಿದೆ ಅಂದ್ರೆ ಎಷ್ಟಾಗಿರುತ್ತಪ್ಪ 10,000 ಆಗಿರುತ್ತೆ ಕರೆಕ್ಟ್ ನೀವು ಎಷ್ಟು ಫೇಸ್ ವ್ಯಾಲ್ಯೂ ಕಂಪನಿದು ಫೇಸ್ ವ್ಯಾಲ್ಯೂ ಏನಿದೆ ಅದ್ರ ಮೇಲೇನೆ ಇಂಟ್ರೆಸ್ಟ್ ಕೊಡೋದು ಅರ್ಥ ಆಗ್ತಿದ್ಯಾ 10,000 ರೂಪಾಯಿ ಡಿಬೆಂಚರ್ ಮಾರ್ಕೆಟ್ ಅಲ್ಲಿ 25,000 ಇದೆ ಅಂತ ಹೇಳಿದ್ರೆ ಏನ್ ಕಂಪನಿ 25,000 ಮೇಲೆ ಬಡ್ಡಿ ಕೊಟ್ಬಿಡ್ತಾರ ಇಲ್ಲ ನೀ ನನ್ಗೆ ಎಷ್ಟು ಕೊಟ್ಟಿದ್ದಪ್ಪ 10,000 ಕೊಟ್ಟಿದ್ದೆ ಅದ್ರ ಮೇಲೆ ಮಾತ್ರನೇ ಬಡ್ಡಿ ಕೊಡೋದು ಅಂತ ಹೇಳುದು ಯಾವಾಗ್ಲೂ ಇಂಟ್ರೆಸ್ಟ್ ಅನ್ನ ಫೇಸ್ ವ್ಯಾಲ್ಯೂ ಮೇಲೆ ಕ್ಯಾಲ್ಕುಲೇಟ್ ಮಾಡೋದು ಅರ್ಥ ಆಗ್ತಿದ್ಯಾ ಈ ಪ್ರಾಬ್ಲಮ್ ಅಲ್ಲಿ ಫೇಸ್ ವ್ಯಾಲ್ಯೂ ಕೊಟ್ಟಿಲ್ಲ ಕರೆಕ್ಟ್ ಏನಮ್ಮ ಹಾಗಾದ್ರೆ 40,400 101 ಆದ್ರೆ 100 ಎಷ್ಟು ಆಗುತ್ತೆ ಎಷ್ಟಾಗುತ್ತೆ 40,000 ಆಗುತ್ತೆ 40,000 ಮೇಲೆ ಎಷ್ಟು ರೇಟ್ ಆಫ್ ಇಂಟ್ರೆಸ್ಟ್ ಅಂದಿದ್ದಾನೆ 18% ಅಂತ ಹೇಳಿದ್ದಾನೆ ಎಷ್ಟು ತಿಂಗಳ ಬಡ್ಡಿ 2 months ಇಂಟ್ರೆಸ್ಟ್ ಎಷ್ಟು ಬರುತ್ತೆ 1,200 ರುಪೀಸ್ ಎಕ್ಸ್ಟ್ರಾ ಕೊಟ್ಟಿರ್ತಾನೆ ಈ ಅಮೌಂಟ್ ಬಿಟ್ಟು 1,200 ರೂಪಾಯಿ ಎಕ್ಸ್ಟ್ರಾ ಇಂಟ್ರೆಸ್ಟ್ ಅನ್ನ ಸೆಲ್ಲರ್ ಗೆ ಕೊಟ್ಟಿರ್ತಾರೆ ಹಾಗಾದ್ರೆ ಇಲ್ಲಿ 1,200 ಆಗ್ತದೆ ಕ್ಲಿಯರ್ ಇಷ್ಟು ಮಾಡಿದ್ರೆ 6 months ಫಸ್ಟ್ ಇಲ್ಲಿ ಏನಮ್ಮ ಡೇಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಇಂಟ್ರೆಸ್ಟ್ ಡೇಟ್ ಯಾವತ್ತು ಯಾವ ತಂದಿದ್ದಾನೆ ಜೂನ್ ಡಿಸೆಂಬರ್ ಅಂದ್ರೆ ಯಾವಾಗ ಬಿಗಿನಿಂಗ್ ಆಗುತ್ತೆ ಜನವರಿ ಹೌದಾ
जनवरी टू जून पर्चेस डेट बरुत्ता जनवरी टू जून पर्चेस डेट बरुत्ता अथवा जुलाई टू डिसेंबर बरुत्ता अदन्न आइडेंटिफाई माड्रे साकु अर्थ आगुत्तिदा सपोज इल्लेल्लादरू पर्चेस माडिद्रे इल्लेल्लादरू पर्चेस माडिद्रे यार सेल मार्तनल्वा जनवरी टू जून इंटरेस्ट तगोंबिट्टिर्ताने हौदा ನೀನು ಈ ಡೇಟ್ ಅಲ್ಲಿಂದ ಮಧ್ಯದಲ್ಲಿ ಮಾಡಿದ್ರೆ ಅಲ್ಲಿ ಈ ಡೇಟ್ ಇಂದ ಎಷ್ಟು ತಿಂಗಳು ಬಡ್ಡಿ ಕಟ್ಟಬೇಕು ಅನ್ನೋದನ್ನ ಫೈಂಡ್ ಔಟ್ ಮಾಡಬೇಕು.